ಅಲ್ಲ ಏನಂತದ್ದು ನನಗೆ ಫೋನ್ ಮಾಡಿದ್ ನೀವು ನಿಮಗೆ ಏನು ಅಧಿಕಾರ ಇದೆ ನಮಗೆ ಫೋನ್ ಮಾಡಕ್ಕೆ? ನಾನು ಸಾಲ ತೀರಿಸಿಕೊಂಡು ಋಣಮುಕ್ತನಾಗಿದ್ದೀನಿ. ನನಗೆ ಶ್ರೀಯಂತ್ರ ಶಿವ ಬೇಕಾಗಿತ್ತು. ನಿಮ್ಮ ನುಡಿಯಿಂದ ನಾನು ಬೆಳಕಾಗಿದ್ದೀನಿ. ನನ್ನ ಜೀವನ ಸಾರ್ಥಕತೆ ಹೊಂದಿದೆ. ಈಗ ನಿನ್ನ ಹೆಸರು ಜನಾರ್ದನ್ ಗೌಡನಾ? ಗೌಡ ಅಂತ ನಾನು ಸೇರಿಸ್ಕೊಂಡಿಲ್ಲ ಸ್ವಾಮಿ. ಎಲ್ಲಿರೋದು ನೀನು? ಚಿಕ್ಕಮಂಗಳೂರು. ಇಲ್ಲ, ನಿನ್ನ ಬ್ಲಾಕ್ ಮಾಡಿದೀನಿ ಅಂದ್ರೆ ಯಾವ್ದೋ ಆಕ್ಟರ್ ಕಡೆಯವ್ರು ಇರ್ಬೇಕು ಅಂತ ಬೈದೆ ನಿನ್ನ. ಇಲ್ಲ, ಬ್ಲಾಕ್ ಮಾಡಿದೀನಿ ನಿನ್ನ. ಬ್ಲಾಕ್ ಮಾಡಿದ್ರಿ ನಾನು ಅವಾಗ್ಲೇ ಕೊರತೆ ಹಿಂಗ್ ಕಾಟ ಕೊಟ್ಟಿದ್ದೆ ನಾನು. ಹೌದಾ, ಏನಕ್ಕೆ ಕಾಟ ಕೊಟ್ಟಿದ್ದೆ? ಹಿಂಗೆ ಏನೇನೋ ಬೇಡದಿರೋ ಪ್ರಶ್ನೆ ಎಲ್ಲ ಕೇಳಿದ್ದೆ ನನಗೆ ಅರಿವಿಲ್ದಲೇ. ಏನ್ ಕೆಲಸ ಮಾಡ್ತೀಯಾ? ಜಮೀನ್ ಕೆಲಸ ಮಾಡ್ತೀನಿ. ಎಷ್ಟು ಜಮೀನಿದೆ? 1.5 ಎಕರೆ ಐತೆ. 1.5 ಎಕರೆಯಲ್ಲಿ ಹೆಂಗೋ ಬದುಕ್ತಾ ಇದೀಯಾ? ನಾನು ಎಲ್ಲದನ್ನು ಮಡ್ಕೊಂಡ್ ಬಂದಿದ್ದೀನಿ. ಆಮೇಲೆ ಕೆಲಸ ಮಾಡಿದ್ದೀನಿ, ಗರ ಕೆಲಸ ಮಾಡಿದ್ದೀನಿ. 5 ವರ್ಷ ಅಪಗಡಿ ಓಡಿಸಿದೀನಿ. ಹೆಂಗ್ ತರಿಸಿದೆ ಸಾಲ? ಸಾಲ ಒಂದು ಸೈಟ್ ಮಾರಿದೆ, ಒಂದು ಹಳೆ ಮನೆ ಮಾರಿದೆ, 8.5 ಲಕ್ಷಕ್ಕೆ. 12 ಲಕ್ಷ ಸಾಲ ಇತ್ತು. 12 ಲಕ್ಷ ಇನ್ನ ಬೆಳೆ ಅದು ಇದು ಮಾಡಿ ತೀರ್ತಿದೆ. ಇನ್ನ ನಮ್ಮ ಅಮ್ಮಂದೊಂದು ಕಾರ್ಯ ಬಂತು, ನಮ್ಮ ಕಡೆಗೆಲ್ಲ ನಡ್ಸ್ಕೊಂಡು ಹೋಗೋ ಪದ್ಧತಿ ಬಂದೇ ಐತೆ. ಅವಾಗ ಗೋಲ್ಡ್ ಎಲ್ಲ ಸೇಲ್ ಮಾಡಿ, ಸಾಲ ಮಾಡೋ ಸಮಯ ಬಂದ್ರು ಸಾಲ ಮಾಡ್ದಂಗೆ ಗೋಲ್ಡ್ ಸೇಲ್ ಮಾಡಿ ಕಾರ್ಯ ಮಾಡಿದ್ರು. ಇವಾಗ ಹೆಂಗ್ ಬದುಕ್ತಾ ಇದೀಯಾ? ತಿಂಗಳ ಸಂಪಾದನೆ ಎಷ್ಟು ನಿಂಗೆ? ತಿಂಗಳಿಗೆ ಅಂತ ಇಲ್ಲ ಸ್ವಾಮಿ ಸಂಪಾದನೆ, ಹಿಂಗೆ ಜಮೀನಾಗೆ ಬಂದಿದ್ ನೋಡ್ತಾ ಇದೀನಿ. ಮತ್ತೆ ಸಾಲ ಮಾಡಲ್ವಾ ನೀನಾ? ಸಾಲ ಮಾಡಲ್ಲ. ಮತ್ತೆ ಹೆಂಗ್ ಬದುಕ್ತಿಯೋ ಬರೋ ಜಮೀನಲ್ಲಿ? ಏನೋ ಉಡ್ಡ ಪಿಚ್ಚಿ ಬರುತ್ತೆ ನಿಮ್ಗೆ? ನನಗೆ ಅದು ಜಮೀನಾಗ ಸಾಲ್ಟೇಜ್ ಅಂತ ಆದ್ರೆ ನಾನು ಕೂಲಿ ಮಾಡ್ತೀನಿ, ಗರ ಕೆಲಸ ಮಾಡ್ತೀನಿ, ಏನ್ ಕೆಲಸನಾದ್ರೂ ಮಾಡಿ ಜೀವನ ಮಾಡ್ತೀನಿ. ಸಾಲ ಮಾಡಲ್ಲ ಅಂತ ನಾನು ನಿರ್ಧರಿಸಿದೀನಿ. ನೀನೇ ಕರ್ಮಯೋಗಿ ನೀನು, ಇನ್ನೇನಪ್ಪ ನಿನ್ಗೆ ಶ್ರೀಯಂತ್ರ? ಹೌದು. ಶರೀರದ ದುಡಿಮೆ ದುಡ್ಡಿನ ತಾಯಿ. ದುಡಿಮೆ ಇರೋರಿಗೆ ಬೇಕಾಗಿಲ್ವ ಅವೆಲ್ಲ? ದುಡಿದೆ ಫೀಲಿಂಗ್ ಇರುತ್ತಲ್ಲ, ದೇವ್ರೇ ನಾನು ದುಡಿತಾ ಇಲ್ಲ ಅಂತ ಅಂತ ಅವ್ರಿಗೆ ದೇವ್ರನ್ನ ಅರ್ಥ ಮಾಡ್ಕೊಳಕ್ ಬೇಕು. ನಿನ್ ದುಡಿಮೆ ನಿನ್ನ ಬೆವರಿದೆಯಲ್ಲ, ಬೆವರಿಗಿಂತ ದೊಡ್ಡ ದೇವ್ರಿಲ್ಲ. ಅದಕ್ಕೆ ಬೆವರು ದೇವ್ರು, ಬೆವರು ದೇವ್ರು, ಬೆವರು ದೇವ್ರು ಎರಡು ಒಂದೇ ತರ ಪದ ನೋಡಿ. ದೇವರು, ಬೆವರು ಎರಡರಲ್ಲೂ ವರ ವರ ಇದೆ ನೋಡಿ. ದೇವರು, ಬೇವರು ಎಷ್ಟು ಚೆನ್ನಾಗಿದೆ ನೋಡಿ. ಬೆವರಿರೋ ಕಡೆ ದೇವ್ರು ಇರ್ತಾರೋ. ನನಗೆ ನಿರ್ಧಾರವ ಇಲ್ಲ. ನಾನು ಸರಿಯಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಹಿಂದಿನ ಜನ್ಮದ್ದು ಸ್ವಲ್ಪ ಹೊತ್ಕೊಂಡ್ ಬಂದಿದ್ಯಾ, ಅದಕ್ಕೆ ಕಷ್ಟ ಪಡ್ತಾ ಇದೀಯಾ. ಇಲ್ಲಾಂದ್ರೆ ನೀನ್ ತುಂಬಾ ಕರ್ಮಯೋಗಿ, ಎಲ್ಲ ಇದ್ದದನ್ನ ಕಳ್ಕೊತಾ ಇದೀಯಾ. ಇನ್ನು ಮುಂದೆ ಕಳ್ಕೊಳ್ಳೋದಿಲ್ಲ ಬಿಡು. ಇಡು ಫೋನ್. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಕಾಲ್ ಮಾಡ್ತೀನಿ ನಿಂಗೆ. ನನ್ನ ಬಿಟ್ಬಿಡು. ಓಕೆ? ಇಲ್ಲ, ನಾನ್ ಮತ್ ಮಾಡಲ್ಲ. ನನಗೆ ಕೊಡಿ ಶಿವನ್ ಕೊಡಿ. ನನಗೆ ಏನ್ ಶಿವನ್ ಕೊಡಿ? ನನಗೆ ಶಿವಲಿಂಗನ್ ಕೊಡಿ ಶ್ರೀಯಂತ್ರ. ಆದ್ರೆ ನನಗೆ ಅವ್ರು ನನ್ನ ಇಷ್ಟಪಟ್ಟರು ಕೊಡಿ. ನನ್ಗೆ ಬಲವಂತ ಅಲ್ಲ. ನನಗೆ ಅವ್ರನ್ನ ಸುಧಾರಿಸೋ ಶಕ್ತಿ ಐತೆ ಅಂತಂದ್ರೆ ಕೊಡಿ, ಇಲ್ಲ ಅಂದ್ರೆ ಬೇಡ. ಕುಟುಂಬ ಚೆನ್ನಾಗಿ ನೋಡ್ಕೊಳು. ಕಳೆದೋಗಿರೋ ಐಶ್ವರ್ಯ ಮತ್ತೆ ತಗೊಂಬಾರೋ ಮನೆಗೆ. ನಿಮ್ ವೈಫ್ಗೆ ಸುಖ ಕೊಡೋ. ಎಲ್ಲ ಮಾರಿದೀನಿ ಅನ್ನೋ ಭಯದಲ್ಲಿದ್ದಾಳ ಹುಡುಗಿ. ಎಲ್ಲ ಮತ್ತೆ ವಾಪಸ್ ಮರಳಿ ತಗೊಂಬಂದ್ ಕೊಡು. ಮತ್ತೆ ನನ್ನ ಹತ್ರ ಫೋನ್ ಮಾಡು ಶಿವಲಿಂಗ್ ಆಗ್ಬೇಕು ಅಂತ. ಓಕೆ? ಇವ್ರು ನನ್ನ ಮಕ್ಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ನನ್ನ ತಪ್ಪ ಮಕ್ಳಿಗೆ ತಪ್ಪ ಗೊತ್ತಾಗ್ತಾ ಇಲ್ಲ ನನಗೆ. ಓದು ಓದು ಅಂತನಾ? ಅಲ್ಲ, ಅವರಿಗೆ 21 ವರ್ಷ, 19 ವರ್ಷ ಮಕ್ಕಳು. ಅವರು ಸರಿಯಾದ ದಾರಿಲಿ ನಡೀತಾ ಇಲ್ಲ ಅಂತ ನಾನು ಕೊರತೆ ಕೊಡ್ತಾ ಇದ್ದೀನಿ. ಅವರಿಗೂ ನೋವು ಕೊಟ್ಟು ನಾನು ನೋವು ಅನುಭವಿಸ್ತಾ ಇದೀನಿ. ಸರಿಯಾದ ದಾರಿಲಿ ನಡೆದಿದ್ಯಾ? ಅವ್ರ ದಾರಿ ತಪ್ಪು ಅನ್ನೋ ಯೋಗ್ಯತೆ ನಿನ್ಗೆಲ್ಲೋ ಇದೆ? ನನಗಿಲ್ಲ. ನಾನು ಅನುಭವಿಸ್ತಾ ಇದೀನಿ, ಅವರಿಗೂ ತೊಂದರೆ ಕೊಡ್ತಾ ಇದೀನಿ. ಆದ್ರಿಂದ ಇವತ್ತಿಂದ ಅವ್ರು ಏನ್ ಮಾಡಿದ್ರೆ ನಿಮ್ ಇಷ್ಟ ಅಂತ ಬಿಟ್ಬಿಡು. ಬದುಕು ಕಲ್ತ್ಕೋತಾರ. ಅವ್ರಿಗೆ ದೊಡ್ಡವನಿಗೆ ವ್ಯವಹಾರ ಮಾಡಿರೋದು ಸರಿ ಆಗುತ್ತೆ. ತರಕಾರಿ ಅಂಗಡಿ ಮಾಡಿದೀವಿ ಒಂದು, ಮಾಡ್ಕೊಂಡು ಹೋಗ್ತಾನೆ ಅದನ್ನೇ. ಹೌದು, ಸರಿ ಹೋಗುತ್ತೆ. ತರಕಾರಿಗಿಂತ ಒಳ್ಳೆ ವ್ಯಾಪಾರನೇ ಇಲ್ವಂತೆ ದುನಿಯಾದಲ್ಲಿ. ನೆಸ್ಕೊಂಡು ಹೋಗ್ತಾನ. ಹೌದು. ನೆಕ್ಸ್ಟ್ ಕ್ವಶನ್ ಕೇಳ್ತೆ, ಕಪಾಳ ಕುಡಿತೀನಿ ಇಡು. ನಾನು ಏನ್ ಅನ್ಕೊಂಡಿದೀರಿ ನೀವೆಲ್ಲ? ಮನುಷ್ಯನ್ ಬದುಕೋಗಾದ್ರು ಬಿಡ್ರು. ಕೇಳ್ತಾನೆ ಇರ್ತಾರೆ ಬೆಳಗಿನ ಸಂಜೆವರೆಗೆ. ಇನ್ನೇನ್ ಕೆಲಸ ಇಲ್ವಾ ನಿಮ್ಗೆ? ಯಾವಾರ ನೀವೆಲ್ಲ ಹೆಂಗೋ ನಾನು ಬದುಕೋದು ಹಿಂಗೆಲ್ಲ ಕಾಡಿದ್ರೆ ಕಿತ್ತು ತಿಂತ ಇದ್ರಂಟ್ರು ನನ್ನ. ನಾನು ನಿಮ್ಮಿಂದ ನನ್ನ ಅರಿವಾರ ಜೀವನನೇ ಅರ್ತಿದ್ದೀನಿ. ಅರ್ತಿದ್ಯಾ? ನಾನು ಮಾತಾಡಿರೋದೇ ಒಂದ್ಸಲ ನಿನ್ನ. ಇಲ್ಲ, ನಾನು ಕೇಳಿದ್ದೀನಲ್ಲ, ಕೇಳಿ ನಾನು ಸಣ್ಣದ್ರಿಂದಲೂ ನನ್ನ ಸಾಲದಿಂದಲೇ ಬಂದಿರೋದು. ನನಗೆ 43 ವರ್ಷ ಇಲ್ಲಿನ ತನಕಲೂ ಸಾಲ ಅನ್ನೋದು ನನಗೆ ತೀರೇ ಇರಲಿಲ್ಲ. ಇವತ್ತು ಸಾಲ ತೀರಿಸ್ಕೊಂಡು ನಾನು ಋಣಮುಕ್ತನಾಗಿದ್ದೀನಿ, ಅದು ನಿಮ್ಮಿಂದ. ನನಗೆ ಇಷ್ಟಿಷ್ಟು ತನಕ ನನಗೆ ಈ ರೀತಿ ಒಂದು ಪದ ಹೇಳ್ಕೊಟ್ಟೋದು ನನ್ನ ಜೀವನದಲ್ಲೇ ಯಾರೂ ಇರಲಿಲ್ಲ. ಇನ್ನು ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡು, ಏನಾದ್ರೂ ಮಾಡ್ರಪ್ಪ, ಸಾಲ ಮಾತ್ರ ಮಾಡ್ಬಿಡಿ ಅಂತ ಹೇಳಿ. ಆ ಬಟ್ಟೆ ಹಾಕೋಬೇಕು, ಈ ಬಟ್ಟೆ ಹಾಕೋಬೇಕು, ಅದಿಟ್ಕೋಬೇಕು, ಇದಿಟ್ಕೋಬೇಕು ಅಂತ ಕಾಡೋದು ಬಿಟ್ಬಿಡು. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗಾಗ್ಲಿ ಅಲ್ಲೋಗ್ಬಿಡ, ಇಲ್ಲೋಗ್ಬಿಡ, ಟೈಮ್ ಆಯ್ತು ಮನೆಗೂ ನೋಡು. ಏನರಿ ಮಹಾತ್ಮ ಗಾಂಧಿ ಏನ್ ಹೇಳಿದ್ದ? ಅರ್ಧರಾತ್ರಿ ಹೆಣ್ಮಗಳು ಓಡಾಡುವಾಗ್ಲೇ ನಮ್ ದೇಶ ಭಾರತ ಅಷ್ಟು ಪವಿತ್ರ ಆಗ್ಬೇಕು ಅಂತ. ನಿನ್ ಮಕ್ಕಳನ್ನ ಮಾತ್ರ 7 ಗಂಟೆಗೆ ಮನೆಗೆ ಬಂದ್ಬಿಡಮ್ಮ, ಹಂಗ್ ಮಾಡಮ್ಮ, ಹಿಂಗ್ ಮಾಡಮ್ಮ ಅಂದ್ರೆ ಇವ್ರಿಗೂ ಮನುಷ್ಯತ್ವ ಇರ್ಬೇಕು. ಇಬ್ಬರನ್ನ ಸಮವಾಗಿ ನೋಡು, ಗಂಡು ಹೆಣ್ಣು. ದೇಶ ಇದೆ, ನಮ್ ದೇಶ ನಮ್ಮನ್ನ ನೋಡ್ಕೊಳುತ್ತೆ. ಈ ಪಾಪಿಗಳು ಅನುಭವಿಸೋದಿದ್ದೇ ಇರುತ್ತೆ. ಯಾವನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ ನಮ್ಮ ಮಕ್ಕಳನ್ನ ಬಂಧನದಲ್ಲಿ ಇಡ್ತೀಯ ನೀನು? ಫ್ರೀ ಆಗ್ಬಿಟ್ಬಿಡು, ಮಕ್ಕಳನ್ನ ನಂಬು ನೀನು. ಓಕೆ, ಇವತ್ತಿಂದ ಏನಾದ್ರು ಬೈದಿದ್ಯಾ? ಗ್ರಹಚಾರ ನಿನ್ಗೆ ಹೇಳ್ತಾ ಇದ್ದೀನಿ. ಆಯ್ತು, ನಿನಗೆ ನಂಬಿ ಕೊಟ್ಟಿದಾರಲ್ಲ ದೇವ್ರು ಮಕ್ಕಳನ್ನ. ನೀನು ದೇವ್ರ ಮಕ್ಕಳನ್ನ ಹೊಡಿತೀಯನ ಕತ್ತೆ? ಹೊಡೆದಿದ್ದೀನಿ, ಎಲ್ಲ ಮಾಡಿದೀನಿ. ಪಾಪ ಇಷ್ಟ. ಇವತ್ತಿಬ್ರು ಎಲ್ಲಾರು ಕೈ ಹಿಡ್ಕೊಂಡು ಸಾರಿ ಹೇಳು. ಆಯ್ತು, ವಾಯ್ಸ್ ಮಾತ್ರ ಹೈಸ್ಕೂಲ್ ಹುಡುಗಂದಿದ್ದಂಗೆ ಇದೆಯಲ್ಲ ಕತ್ತೆ. ಏನ್ ತಿಂತೀಯ ಹೊಟ್ಟೆಗೆ? ನನ್ ಜೀವನ ಪಾವನವಾಯ್ತು ನನಗೆ ಇವತ್ತು. ಯಾಕೆ ನೀನ್ ನೋಡು ಎಷ್ಟು ಪವಿತ್ರವಾಗಿ ಮಾತಾಡ್ತಿದೀಯ. ನಾನ್ ನೋಡು ಒಳ್ಳೆ ಒಳ್ಳೆ ಹಳಸಿದ ಅನ್ನದ ತರ ಮಾತಾಡ್ತಾ ಇದೀನಿ, ಆದ್ರೂ ಇಷ್ಟಪಡ್ತಿರಲ್ರು ನೀವು. ಇಷ್ಟಪಡೋದ? ನಾನ್ ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ನನ್ನ ಜೀವನದಲ್ಲಿ ಮೆಚ್ಕೊಂಡಿರೋ ನಿಮ್ಮನ್ನ ಒಬ್ರನ್ನ. ನಾನು ಈ ಜೀವನದಲ್ಲಿ ಯಾರನ್ನು ನಾನು ಮೆಚ್ಕೊಂಡವನೇ ಅಲ್ಲ, ಯಾರನ್ನ ಹಿಂಬಾಲಿಸ್ತವನೇ ಅಲ್ಲ. ನಾನು ಅನ್ನೋ ಅಹಂಕಾರ ಗರ್ವ ಬಹಳ ಇತ್ತು ನನಗೆ. ನಾನು ನಿಮ್ಮನ್ನ ಹಿಂಬಾಲಿಸ್ತಾ ಇದ್ದೀನಿ. ನಿನಗೆ ಶಿವಲಿಂಗ ಯಾವಾಗ ಸಿಗತ್ತೆ ಹೇಳು? ನನಗೆ ಕಂಡಲ್ಲಿ ಶಿವ ಕಾಣ್ಬೇಕು, ಕಲ್ಲು ಗುಂಡಲ್ಲಿ ಶಿವ ಕಾಣ್ಬೇಕು, ಗಿಡ ಮರದಲ್ಲಿ ಶಿವ ಕಾಣ್ಬೇಕು, ಹಲ್ಲಿ ಹುಳದಲ್ಲಿ ಶಿವ ಕಾಣ್ಬೇಕು, ಮೊಟ್ಟೆಯಲ್ಲೂ ಶಿವ ಕಾಣ್ಬೇಕು, ಕೆರೆ ಕಟ್ಟೆಯಲ್ಲಿ ಶಿವ ಕಾಣ್ಬೇಕು. ಆವಾಗ ನಿನಗೆ ಶಿವಲಿಂಗ ಕೊಡ್ತೀನಿ. ಈ ಹೊಲಸು ಮನೆಯಲ್ಲಿ ಶಿವ ಕಾಣ್ಬೇಕು, ತಿಪ್ಪೆಯಲ್ಲಿ ಶಿವ ಕಾಣ್ಬೇಕು, ಅಡಿಗೆ ಮನೆಯಲ್ಲಿ ಶಿವ ಕಾಣ್ಬೇಕು, ಶೌಚಾಲಯದಲ್ಲಿ ಶಿವ ಕಾಣ್ಬೇಕು. ಆವಾಗ ನಿಂಗೆ ಶಿವಲಿಂಗ ಕೊಡ್ತೀನಿ. ನನಗೆ ಈ ಜೀವನದಲ್ಲಿ ಸಿಕ್ಕುತ್ತಾ? ಕಂಡಾಗ ಸಿಗತ್ತೆ. ನಾನು ಇದನ್ನೆಲ್ಲ ನಂದು ಇದೇನೈತಿ, ಇನ್ನ ಜನ್ಮಾಂತರಕ್ಕೂ ಈ ಕುಟುಂಬಕ್ಕೂ ನನಗೂ ಇನ್ ಮುಂದಿನ ಜನ್ಮಕ್ಕೂ ನನಗೆ ಯಾವತ್ತಿಗೂ ಸಾಲ ಬಾರ ಬಡತನದ ಜೀವನ ನನಗೆ ಸಾಕು ಅಂತ 3 ಸಲ ಪರೀಕ್ಷೆ ಮಾಡ್ತಾರೆ ದೇವ್ರು ನಿನ್ನ. ಸಾಲ ಮಾಡ್ತೀಯಾ ಇಲ್ವಾ ಅಂತ ಇವಾಗ ಪ್ರತಿಜ್ಞೆ ಮಾಡಿದ್ಮೇಲೆ ನಿಂಗ್ ವಿಲುವಿಲ್ಲ ಒದ್ದಾಡಿಸ್ಬಿಡ್ತಾರೆ. ಊಟಕ್ಕೆ ಇಲ್ದಂಗ್ ಮಾಡಿ ಸಾಲ ಮಾಡ್ತೀಯಾ ಇಲ್ವಾ ನೋಡ್ಬಿಡ್ತಾರೆ. ಮಾನ ಮರ್ಯಾದೆ ಹರಾಜ್ ಮಾಡ್ಬಿಟ್ಟು ಸಾಲ ಮಾಡ್ತೀಯಾ ಇಲ್ವಾ ನೋಡ್ತಾರೆ. ಆ 3 ಸಲ ಗೆದ್ದಿದೀಯಾ ನೀನು, ಮತ್ತೆ ರಾಜ ಕಣ ನೀನು. ನಾನು ನಿಮ್ ವಿಡಿಯೋ ನೋಡಿ ನೀವು ಲಕ್ಷ್ಮಿ ಹತ್ರ ಹೋಗಿ ಮಾತಾಡಿ ಅಂತ ನಾನು ಅವತ್ತೇ ಅನ್ಕೊಂಡಿದೀನಿ. ಅವತ್ತೇ ನಾನು ಸಾಲ ಮಾಡಬಾರ್ದು, ಇವತ್ತಿಂದ ನಾನು ಕೂಡ ಸಾಲ ಮಾಡಲ್ಲ ಅಂತ ನಾನು ಅವತ್ತೇ ನಿರ್ಧರಿಸಿದ್ದೆ. ಅಲ್ಲಿಂದ ಈಚೆಗೆ ಸಾಲ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಓಕೆ, ಥ್ಯಾಂಕ್ ಯು. ಆಯ್ತು ಆಯ್ತು, ಮಕ್ಕಳ ಜೀವನ ನೆಚ್ಕೊಂಡು ಹೋಗ್ತಾರ ಅವ್ರದವ್ರೆ. ಓಕೆ.